ಬಿಲ್ ಎಷ್ಟಾಯ್ತು ಗೊತ್ತಾ ಈ ಅಪಾಯಿಂಟ್ಮೆಂಟಿಗೆ? ಇಲ್ಲಿ ನಮ್ಗೆ ಸಿಕ್ಕಿರೋದು ತುಂಬಾ ಖುಷಿ ಆಯ್ತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಘುಆಶು ವ್ಲಾಗ್ಸ್. ಟೈಮ್ ಆಗಿದೆ 9:00. ಸೊ ಇವತ್ತು ನಮಗೆ ಡರ್ಮೆಟಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಇದೆ ಕ್ಲಿನಿಕ್ಕಲ್ಲಿ. ಸೊ ಹೋಗ್ತಾ ಇದ್ದೀವಿ. ಯಾ ನಾನಿಲ್ಲಿ ಫಸ್ಟಿಗೆ ಬಂದಾಗ ಏನೋ ವೆದರ್ ಚೇಂಜ್ ಆಗಿ ಏನೋ ತುಂಬ ಪಿಂಪಲ್ಸ್ ಆಗಿತ್ತು. ಸೊ ಹೋದಾಗ ಡರ್ಮಟಾಲಜಿಸ್ಟ್ ಹತ್ರ ಹೋದಾಗ ಇಲ್ಲ 2 months ತನಕ ಫುಲ್ ಬುಕ್ ಆಗಿದೆ ಅಂತ ಹೇಳಿದರು. ಸೊ ಇವತ್ತಿಗೆ 3 months ಆದಮೇಲೆ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ನಾವು ಹಾಗೆ ಹೋಗ್ತಾ ಇದ್ದೇವೆ. ಬಟ್ ಹೋಗುವಾಗ ಆಲ್ಮೋಸ್ಟ್ ಎಲ್ಲ ಪಿಂಪಲ್ಸ್ ಎಲ್ಲ ಹೋಗಿ ಕ್ಲೀನ್ ಆಗಿದೆ. ಸೊ ನೋಡೋಣ. ಸೊ ಇಲ್ಲಿಂದ 5 minutes ವಾಕ್ ಇದೆ. ಇವಳಿ ಇದುವೇ ಕ್ಲಿನಿಕ್, ಆಲ್ಮೋಸ್ಟ್ ರೀಚ್ ಆದ್ವಿ. ಒಳಗೆ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವಾ ಐಡಿಯಾ ಇಲ್ಲ. ಟ್ರೈ ಮಾಡ್ತೀನಿ, ಇನ್ ಕೇಸ್ ಆಗಿಲ್ಲ ಅಂತ ಇದ್ದರೆ ಏನಾಯಿತು ಅಂತ ಬಂದು ಮತ್ತೆ ಹೇಳ್ತೀನಿ. ಅಪಾಯಿಂಟ್ಮೆಂಟ್ ಆಯಿತು ಈಗ. ಸೊ ವಿಡಿಯೋ ಮಾಡೋ ಆಪ್ಷನ್ ಇರಲಿಲ್ಲ, ವಿಡಿಯೋ ಅಲೌ ಇರಲಿಲ್ಲ. ಸೊ ಹಾಗೆ ಹೇಗಾಯಿತು ಅಪಾಯಿಂಟ್ಮೆಂಟ್? ಯಾ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಇನ್ನು ಹೋಗಿ ನಾವು ಅಪೋತೆಕ್ಕೆ ಹೋಗಿ ತೊಗೊಂಡು ಬರಬೇಕು ಅಪಾಯಿಂಟ್ಮೆಂಟನ್ನು. ಬಿಲ್ ಎಷ್ಟಾಯಿತು ಗೊತ್ತಾ ಈ ಅಪಾಯಿಂಟ್ಮೆಂಟಿಗೆ? ಸೊ 0 bill ಆಯಿತು, ಯಾಕಂದರೆ ಇದೆಲ್ಲ ಪೇಮೆಂಟ್ ಎಲ್ಲ ಇನ್ಸೂರೆನ್ಸಲ್ಲೇ ಕವರ್ ಆಗುತ್ತೆ. ಜರ್ಮನಿಯಲ್ಲಿ ಮೆಡಿಕಲ್ ಫೆಸಿಲಿಟಿ ಚೆನ್ನಾಗಿದೆ. 2 types ಆಫ್ ಇನ್ಸೂರೆನ್ಸ್ ಇರುತ್ತೆ, ಪಬ್ಲಿಕ್ ಮತ್ತು ಪ್ರೈವೇಟ್ ಹೆಲ್ತ್ ಇನ್ಸೂರೆನ್ಸ್. ಸೊ ನಮಗೆ ಬೇಕಿದ್ದ ಆಪ್ಷನ್ ತಗೊಳ್ಬೋದು. ಬಟ್ ಏನಂದರೆ ಇಂಡಿಯಾಗೆ ಕಂಪೇರ್ ಮಾಡಿದರೆ ಇನ್ಸೂರೆನ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್. ಸೊ ಅರೌಂಡ್ 8-9% ಆಫ್ ನಿಮ್ಮದು ಇನ್ಕಮ್ ಇದ್ದು ಇನ್ಸೂರೆನ್ಸಿಗೆ ಹೋಗುತ್ತೆ. ಸ್ವಲ್ಪ ಪ್ರಾಬ್ಲಮ್ ಅಂದರೆ ಏನಾದರೂ ಕ್ಯಾಶುವಲ್ ಅಪಾಯಿಂಟ್ಮೆಂಟ್ ಇದ್ದರೆ ನಿಮಗೆ ಬೇಗ ಅಪಾಯಿಂಟ್ಮೆಂಟ್ ಸಿಗಲ್ಲ. ನಾವೀಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಮನೆಗೆ ಬಂದು ಮಧ್ಯಾಹ್ನಕ್ಕೆ ಅಂತ ಪನ್ನೀರ್ ಬಟರ್ ಮಸಾಲ ಹಾಗೂ ಚಪಾತಿ ಮಾಡಿದ್ವಿ. ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದಂತ ಶಾರ್ಟಾಗಿ ರೆಸಿಪಿ ಹೇಳ್ಕೊಡ್ತೀನಿ, ಬನ್ನಿ. ಪನ್ನೀರ್ ಬಟರ್ ಮಸಾಲಕ್ಕೆ ಬೇಕಾಗಿರುವಂಥ ಐಟಮ್ಸ್ ಬಟರ್, ಅದೇ ರೀತಿಯಾಗಿ 2 tomato, ಹಾಗೆ 1 ನೀರುಳ್ಳಿ, ಹಾಗೆ 1 green chilli, ಶುಂಠಿ ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಇರಲಿ, ಅದೇ ರೀತಿ ಬೆಳ್ಳುಳ್ಳಿ 1-2 esalu, ಆಮೇಲೆ 10-15 cashew, ಆ್ಯಂಡ್ ಮಸಾಲ ಐಟಮ್ಸ್ ಬಂದು 1 bay leaf, 2-3 red chilli, ನಂತರ ಚಕ್ಕೆ ಲವಂಗ ಏಲಕ್ಕಿ ಇಟ್ಕೊಳ್ಳಿ. ಸಪ್ರೇಟಾಗಿ ಪನ್ನೀರ್ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಹಾಗೆ ಅದ್ರ ಜೊತೆ ಸ್ವಲ್ಪ ಲಾಸ್ಟ್ಗೆ ಗಾರ್ನಿಶಿಗೋಸ್ಕರ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀವಿ. ಕಸೂರಿ ಮೇತಿ ತೆಗೆದಿಟ್ಕೊಳ್ಳಿ. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಈಗ ಇದಕ್ಕೆ ಮಸಾಲ ಐಟಮ್ಸ್ ಹಾಕ್ಕೊಳ್ಳೋಣ. ಒಂಚೂರು ಫ್ರೈ ಆಗಲಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಆನಿಯನ್ ಹಾಗೂ ಚಿಲ್ಲಿ ಒಟ್ಟಿಗೆ ಹಾಕ್ಕೋತಿದ್ದೀನಿ. ಇದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಆ್ಯಡ್ ಮಾಡಿಕೊಂಡೆ. ಇದರ ಜೊತೆನೇ ಸ್ವಲ್ಪ ಫ್ರೈ ಆಗಲಿ, ಹಸಿ ಸ್ಮೆಲ್ ಹೋಗಲಿ ಅಂತ. ಇವಾಗ ಇದಕ್ಕೆ ಟೊಮೆಟೊ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಬಟರ್ ಹಾಕ
ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಚೂರೆ ಚೂರು ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಇದು ಕಟ್ ಮಾಡಿಟ್ಕೊಂಡಿರೋ ಆನಿಯನ್, ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ಕೂಡಲೇ ರುಬ್ಬಿರೋ ಮಿಶ್ರಣ ಹಾಕ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ಉಳಿದಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಬೇಕಿದ್ರೆ ಹಾಕೋಬಹುದು, ಕೆಲವರು ಇದಕ್ಕೆ ಸಕ್ಕರೆ ಹಾಕೋತಾರೆ. ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಖಾರನೂ ಇರಲಿ ಅಂತ. ಅದೇ ರೀತಿಯಾಗಿ ಗರಂ ಮಸಾಲ, ಈಗ ಪನ್ನೀರ್ ಹಾಕ್ತಾ ಇದ್ದೀನಿ, ರೋಸ್ಟ್ ಎಲ್ಲ ಮಾಡಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಅದೇ ರೀತಿಯಾಗಿ ಕಸೂರಿ ಮೇತಿ, ಕಸೂರಿ ಮೇತಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ಯಲ್ಲ, ಸ್ವಲ್ಪ ಅದು ಬಾಯ್ಲ್ ಆಗಲಿ. ಹಾಗೆ ಈವ್ನಿಂಗ್ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು, ಅಂದ್ರೆ ನಮ್ಮ ಫ್ರೆಂಡ್ಸೇ, ಮೈಸೂರಿನವರು, ಕನ್ನಡದವರು. ಯಾಕೆಂದ್ರೆ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಯ ಪ್ರಯುಕ್ತ ನಮಗೂ ಕೂಡ ಇವತ್ತು ಇನ್ವಿಟೇಷನ್ ಪ್ಲಸ್ ಅಕ್ಷತೆ ಬಂತು. ಸೊ ಥ್ಯಾಂಕ್ಸ್ ಟು ಅವರ್ ಫ್ರೆಂಡ್ ಆಸ್ ವೆಲ್ ಆಸ್ ಹಿಂದೂ ಸ್ವಯಂ ಸೇವಕ್ ಸಂಘ ಸ್ಟುಟ್ಗಾರ್ಟ್ ಈ ಅರೇಂಜ್ಮೆಂಟ್ ಮಾಡಿಸಿದಕ್ಕೆ. ಯಾ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಕೂಡ ಸಿಗುತ್ತೆ ಇದು ಅಂತ. ಇಂಡಿಯಾದಲ್ಲಿ ಇದ್ದಿದ್ರೆ ಸಿಕ್ತಿತ್ತು, ಇಲ್ಲಿ ನಮಗೆ ಸಿಕ್ಕಿರೋದು ತುಂಬ ಖುಷಿ ಆಯಿತು. ಜೈ ಶ್ರೀರಾಮ್. ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್.